ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದ್ದು ಅದಕ್ಕೆ ಬೇಕಾಗಿರುವಂತಹ ಭರ್ಜರಿ ತಯಾರಿಗಳು ಕೂಡ ಆಗ್ತಾ ಇದೆ ಜೊತೆಗೆ ಈ ಬಾರಿ ಪ್ರತಿಭಟನೆಯ ಬಿಸಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಕಾವೇರುತ್ತೆ ಅದನ್ನ ಮಟ್ಟ ಹಾಕುವುದಕ್ಕೆ ಮತ್ತೊಂದು ಕಡೆ ಖಾಕಿ ಪಡೆ ಕೂಡ ಸಜ್ಜಾಗಿದೆ ಚಳಿಗಾಲದ ಅಧಿವೇಶನಕ್ಕೆ ಸಜ್ಜಾದ ಬೆಳಗಾವಿ ಭದ್ರತೆಗೆ ಆಗಮಿಸುವ ಖಾಕಿ ಪಡೆಗೆ ಸಕಲ ವ್ಯವಸ್ಥೆ ಈ ಬಾರಿಯೂ ತಪ್ಪಲ್ಲ ಪ್ರತಿಭಟನೆಗಳ ಬಿಸಿ ನಾಳೆಯಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ ಇದಕ್ಕಾಗಿ ಬೆಳಗಾವಿಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಿದೆ ವಿಶೇಷವಾಗಿ ಬೆಳಗಾವಿಯ ಅಧಿವೇಶನದ ವೇಳೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಐದು ಸಾವಿರದ ಐನೂರು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಇವರೆಲ್ಲ ವಸತಿಗಾಗಿ ಸುವರ್ಣ ವಿಧಾನಸೌಧದ ಬಳಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗಿದ್ದು ಏಳು ಬೃಹತ್ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ ಈ ಒಂದೊಂದು ಟೆಂಟ್ನಲ್ಲಿ ನಾನ್ನೂರರಿಂದ ಐನೂರು ಸಿಬ್ಬಂದಿಯ ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇನ್ನುಳಿದ ಸಿಬ್ಬಂದಿಗೆ ಭಂಟರ ಭವನ ಮುಕ್ತಿ ಮಠದ ಸಮುದಾಯದ ಭವನ ಏರ್ಫೋರ್ಸ್ ಟ್ರೈನಿಂಗ್ ಸೆಂಟರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆ ಮಹಿಳಾ ಸಿಬ್ಬಂದಿಗೆ ಕೆಎಸ್ಆರ್ಪಿ ಮಚ್ಚೆ ಘಟಕದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಅಧಿವೇಶನದ ವೇಳೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅರವತ್ತೆರಡು ಸಂಘಟನೆಗಳು ಪ್ರತಿಭಟನೆಗೆ ಅನುಮತಿಯನ್ನು ಕೋರಿ ಅರ್ಜಿ ಸಲ್ಲಿಸಿವೆ ಹಾಗೆ ಪ್ರತಿಭಟನಾಕಾರರಿಗೂ ಸುವರ್ಣಸೌಧದಿಂದ ಒಂದು ಕಿಲೋಮೀಟರ್ ಅಂತರದಲ್ಲಿರುವ ಬಸ್ತವಾಡ ಗ್ರಾಮದ ಬಳಿ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ ಸ್ಥಳಕ್ಕೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಎಂ ಬಿ ಬೋರ್ಲಿಂಗಯ್ಯ ಭೇಟಿ ನೀಡಿ ಪರಿಶೀಲಿಸಿದ್ರು ಇನ್ನು ದಿನಾಂಕ ಹತ್ತೊಂಬತ್ತರಿಂದ ಡಿಸೆಂಬರ್ ಮೂವತ್ತರ ತನಕ ಬೆಳಗಾವಿನಲ್ಲಿ ನಡೀತಾ ಇದೆ ಚಳಿಗಾಲದ ಅಧಿವೇಶನ ಇದಕ್ಕೋಸ್ಕರ ಏನು ತೊಂದರೆ ಆಗಿದಂಗೆ ನೋಡ್ಕೊಳ್ಳಿಕ್ಕೆ ಒಂದು ಬಂದೋಬಸ್ತ್ ಮಾಡುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಜವಾಬ್ದಾರಿ ನಮ್ಮ ಇಲಾಖೆ ಮೇಲೆ ಇರುವಂಥದ್ದು ಇದಕ್ಕೋಸ್ಕರ ನಾವು ಕಳೆದ ಕೆಲವು ವಾರಗಳಿಂದ ಕೆಲವು ಆಲ್ಮೋಸ್ಟ್ ಒಂದು ತಿಂಗಳಿಂದ ಪ್ರಿಪರೇಷನ್ಸ್ನ ಮಾಡ್ಕೊಂಡಿದ್ದೇವೆ ಇದೇನಾಗಿದೆ ಈ ಬಂದೋಬಸ್ತ್ ಮಾಡಲಿಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಹೊರಗಡೆಯಿಂದ ನಮ್ಮ ಬೆಳಗಾವಿ ನಗರ ಜಿಲ್ಲೆ ಬಿಟ್ಟು ರಾಜ್ಯದ ಇತರ ಜಾಗಗಳಿಂದ ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳಂದರೆ ಸುಮ್ ನೀರ್ಲಿ ಒಂದು ಐದು ಸಾವಿರದಷ್ಟು ಅಧಿಕಾರಿ ಸಿಬ್ಬಂದಿಗಳು ನಮ್ಮ ಡಿಫ್ರೆಂಟ್ ವಿಂಗ್ಸು ಏನು ಸಿವಿಲ್ ಇರ್ಬೋದು ಟ್ರಾಫಿಕ್ ಇರ್ಬೋದು ಕೆ ಎಸ್ ಆರ್ ಪಿ ಸಿ ಆರ್ ಡಿ ಆರ್ ಇರ್ಬೋದು ಅವರು ಒಳ್ಳೆ ರೀತಿಯಲ್ಲಿ ಡ್ಯೂಟಿ ಮಾಡಬೇಕು ನಮಗೆ ಒಂದು ಅವರು ಒಂದು ಒಳ್ಳೆ ಮನಸ್ಥಿತಿಯಲ್ಲಿ ಡ್ಯೂಟಿ ಡ್ಯೂಟಿ ಮಾಡಬೇಕು ಅಂತೇಳಿ ಅವ್ರಿಗೆ ಏನು ಅವಶ್ಯಕತೆ ಇರುವಂಥ ಒಂದು ಅಕಾಮಡೇಷನ್ನು ಫುಡ್ಡು ಮತ್ತು ಅದರ್ ಫೆಸಿಲಿಟೀಸ್ನ ಒದಗಿಸುವಂಥದ್ದು ನಮಗೆ ಪ್ರಮುಖ ಜವಾಬ್ದಾರಿ ಆಗಿರ್ತದೆ ಇನ್ನು ಬೆಳಗಾವಿ ನಗರ ಸೇರಿದಂತೆ ಸುವರ್ಣಸೌಧದ ಬಳಿ ಭದ್ರತೆಗಾಗಿ ಆರು ಎಸ್ಪಿ ಹನ್ನೊಂದು ಎಎಸ್ಪಿ ನಲವತ್ತು ಡಿವೈಎಸ್ಪಿ ನೂರ ಆರು ಸಿಪಿಐ ಇನ್ನೂರ ಎಪ್ಪತ್ತೈದು ಪಿಎಸ್ಐ ಇನ್ನೂರ ಮೂವತ್ನಾಲ್ಕು ಮಹಿಳಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಒಟ್ನಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಕಾವು ನೀಡಲು ಪಂಚಮಸಾಲಿ ಮಾದಿಗ ದಂಡೋರ ಸಮಿತಿ ರೈತ ಸಂಘಟನೆಗಳು ಸೇರಿ ವಿವಿಧ ಸಂಘಟನೆಗಳು ಪ್ರತಿಭಟನೆಗೆ ಸಜ್ಜಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬೆಳಗಾವಿ ಜಿಲ್ಲಾದ್ಯಂತ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ News Bureau Public TV Belagavi.